ಯಡಿಯೂರಪ್ಪರ ವಯಸ್ಸು ಬಗ್ಗೆ ಮಾತನಾಡ್ತಾರೆ. ಯಡಿಯೂರಪ್ಪರು 80 ವರ್ಷ ಆಗಿದೆ ಅಂತ ಟೀಕೆಯನ್ನ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾರೆ. ಬಂಧುಗಳೇ, ಅವನ ಎದೆಗೆ ಮುಟ್ಕೊಂಡು ಹೇಳ್ತಾನೆ, ಯಡಿಯೂರಪ್ಪರಿಗೆ 81 ವರ್ಷ ಆದರೂ ಕೂಡ ಯಡಿಯೂರಪ್ಪರಿಗೆ ಸರಿ ಸಮಾನವಾಗಿ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಯಡಿಯೂರಪ್ಪರಂತೆ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಇವತ್ತು ಕೂಡ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಸರ್ತೇನೆ ಅಂತಕ್ಕಂತ ಹೇಳ್ತಕ್ಕಂತ ಎದಿಗಾರಿಕೆ ಅವರ ಇದೆ ಗೊತ್ತಾಗತ್ತೆ. ಬಂಧುಗಳೇ, ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ಯಡಿಯೂರಪ್ಪ ಅವರು ಯಾವತ್ತೂ ಕೂಡ ತಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಲಿಲ್ಲ. ಇದೇ ಪಕ್ಕದ ಶಿಕಾರಿಪುರದಲ್ಲಿ ಪುರಸಭಾ ಸದಸ್ಯರಿದ್ದಂತ ಸಂದರ್ಭದಲ್ಲಿ ಮಾರಣಾಂತಿಕ ಹಲ್ಲೆ ಆಯಿತು ಯಡಿಯೂರಪ್ಪ ಅವ್ರ ಮೇಲೆ. ಅಂದಿನ ಕಾಲದಲ್ಲಿ ಒಬ್ಬ ಕಾಂಗ್ರೆಸ್ ಪುಟಾರಿಂದ ಮಾರಣಾಂತಿಕ ಹಲ್ಲೆ ಆಯಿತು ಯಡಿಯೂರಪ್ಪ ಅವ್ರ ಮೇಲೆ. ಅವತ್ತು ಯಡಿಯೂರಪ್ಪನವರು ಕತ್ತು ಕುಯ್ದು ನೆಲದ ಮೇಲೆ ಬಿದ್ದಾಗ ಯಡಿಯೂರಪ್ಪ ಎತ್ತಕ್ಕೆ ಯಾರು ಕೂಡ ಇರಲಿಲ್ಲ. ಅವತ್ತು ನಮ್ಮ ತಾಯಿ ಒಂದಿಬ್ರು ಕಾರ್ಯಕರ್ತರು ಯಡಿಯೂರಪ್ಪನ ಎತ್ಕೊಂಡೋಗ ಆಸ್ಪತ್ರೆಗೆ ಸೇರಿಸಿ ಒಂದ್ ವಾರ ಆದ್ಮೇಲೆ ಯಡಿಯೂರಪ್ಪ ಒಂದು ಮಾತನ್ನ ಹೇಳ್ತಾರೆ. ಒಂದ್ ವಾರ ಆದ್ಮೇಲೆ ಯಡಿಯೂರಪ್ಪ ಒಂದು ಮಾತನ್ನ ಹೇಳ್ತಾರೆ, ಮೈತ್ರ ನಾ ಇವತ್ತು ಏನಾರ ನಾನು ಬದುಕು ಉಳಿದಿದ್ದೇನೆ ಅಂತ ಹೇಳಿದ್ರೆ, ನಾನು ಇವತ್ತು ಬದುಕು ಉಳಿದಿದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಾನು ಆ ದೇವರ ಆಶೀರ್ವಾದದಿಂದ ರಾಜ್ಯದಲ್ಲಿರ್ತಕ್ಕಂತ ಕಾರ್ಯಕರ್ತ ಒಂದು ಪೂಜೆಯಿಂದ ಇವತ್ತು ನಾನು ಬದುಕುಳಿದಿದ್ದೇನೆ. ಮುಂದೆ ನಾನು ನನ್ನ ಜೀವ ಏನಾರು ತುಳಿದಿದೆ ಅಂದ್ರೆ, ನನ್ನ ಜೀವ ಇರುವವರೆಗೂ ಕೂಡ ಭಾರತೀಯ ಜನತಾ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟತಕ್ಕಂತ ಕೆಲಸನ ಮಾಡ್ತೇನೆ ಅಂತಕ್ಕಂತ ಹೇಳಿರ್ತಕ್ಕಂತ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪ ಅವ್ರ ಬಗ್ಗೆ ಟೀಕೆಯನ್ನು ಮಾಡ್ತಕ್ಕಂಥವ್ರು ಹುಷಾರಾಗಿರ್ಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ತೇನೆ. ನಾನು ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಯಡಿಯೂರಪ್ಪನವ್ರು ನಾಳೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸನ ಇಟ್ಕೊಂಡಿಲ್ಲ. ಯಡಿಯೂರಪ್ಪನವ್ರು ನಾಳೆ ಅವ್ರ ಮಗನ MLA ಮಾಡಿ ಮಂತ್ರಿ ಮಾಡಬೇಕು ಅಂತ ಕನಸನ ಇಟ್ಕೊಂಡಿಲ್ಲ. ಯಡಿಯೂರಪ್ಪನವರ ಕನಸು ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಮತ್ತೆ ಬರಬೇಕು, ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರೋದ್ರ ಮೂಲಕ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಡಿಯೂರಪ್ಪನವರು ಒಂದು ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ರಾಣೆಬೆನ್ನೂರು ನಮ್ಮ ಹಾವೇರಿ ಜಿಲ್ಲೆ, ಇವತ್ತು ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಹಾವೇರಿ ಜಿಲ್ಲೆ ಅಂತ ಹೇಳಿದ್ರೆ ಇದು ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ. ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥ ಹಾವೇರಿ ಜಿಲ್ಲೆನಲ್ಲಿ ಕಳೆದ ಒಂದು ಉಪಚುನಾವಣೆ ನಮ್ಮಿಂದನೇ ಆಗಿರ್ತಕ್ಕಂಥ ಒಂದು ಸಣ್ಣ ತಪ್ಪಿಂದ ನಮಗೆ ವ್ಯತ್ಯಾಸ ಆಗಿರ್ಬೋದು. ಆದರೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಭದ್ರಕೋಟೆ ಆಗಿರ್ತಕ್ಕಂಥ ಇವತ್ತು ಹಾವೇರಿ ಜಿಲ್ಲೆನಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಬಂಧುಗಳೇ, ನಾವು ನೀವು ಸೇರಿ ಮಾಡಬೇಕಾಗಿದೆ. ಆಗ ಮಾತ್ರ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಬಡವರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ, ದೀನ ದಲಿತರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಪಕ್ಷ. ಅತಿ ಹೆಚ್ಚು ಹಿಂದುಳಿದ ವರ್ಗಗಳು, ಬೇರೆ ಎಲ್ಲ ಇತರ ಸಮುದಾಯಗಳು ಇರ್ತಕ್ಕ ಅತಿ ಹೆಚ್ಚು ಜನಪ್ರತಿನಿಧಿಗಳಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಲಿ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಂತಂದ್ರೆ ಎಲ್ಲ ಸಮಾಜ ಎಲ್ಲ ವರ್ಗಗಳ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಂಧುಗಳೇ,